ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಬಿಸಿ ಬಿಸಿಯಾದ ಬೀಟ್ರೂಟ್ ರಸಂ ಮಾಡುವುದು ಹೇಗೆ ಅಂತ ನೋಡೋಣ. ಪ್ಯಾನಿಗೆ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಉದ್ದಿನ ಬೇಳೆ ಅರ್ಧ ಟೀಸ್ಪೂನ್, ಧನಿಯಾ ಒಂದು ಟೀಸ್ಪೂನು, ಕಾಳುಮೆಣಸು 5-6, ಜೀರಿಗೆ ಅರ್ಧ ಟೀಸ್ಪೂನು, ಮೆಂತ್ಯ 1/4 ಟೀಸ್ಪೂನು, 4 ಒಣಮೆಣಸಿನಕಾಯಿ, ಒಂದು ಸ್ವಲ್ಪ ಕರಿಬೇವು, ಗಮ್ ಅಂತ ಸುವಾಸನೆ ಬರೋವರೆಗೂ ಹುರ್ಕೊಳ್ಳೋಣ. ಈ ಬೀಟ್ರೂಟ್ ರಸಮು ತಕ್ಷಣಕ್ಕೆ ಮಾಡ್ಕೊಂಬಿಡ್ಬೋದು, ರುಚಿನೂ ಚೆನ್ನಾಗಿರುತ್ತೆ, ಈ ಚಳಿಗಾಲಕ್ಕೆ ಚೆನ್ನಾಗಿರುತ್ತೆ ಈ ರಸಮು. ಸಾಂಬಾರು ಸಾರು ಮಾಡಿ ರುಚಿ ನೋಡಿ ನೋಡಿ ಬೇಜಾರಾಗಿರುತ್ತಲ್ಲ, ಇದು ರಸಮ್ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿ ಅನಿಸುತ್ತೆ. ಎಲ್ಲ ಚೆನ್ನಾಗಿ ಹುರ್ಕೊಂಡಿದೆ, ಈ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಿ ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೊಂಡಿರೋದು ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ನಾನಿಲ್ಲಿ 2 ಬೀಟ್ರೂಟು ಬೇಯಿಸಿಟ್ಕೊಂಡಿರೋದು, ಅದೇ ಮಿಕ್ಸಿ ಜಾರಿಗೆ ಈಗ ಬೇಯಿಸ್ಕೊಂಡಿರೋ ಬೀಟ್ರೂಟ್ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಕಾಯಿತುರಿ, ಇದನ್ನ ನೀರು ಹಾಕ್ಕೊಳ್ಳೋಣ ಕುದಿಸಿರೋದು. 1/4 ಕಪ್ನಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಪಾತ್ರೆಗೆ ಬೀಟ್ರೂಟ್ ಕುದಿಸಿರೋ ನೀರು ಹಾಕ್ಕೊಳ್ಳೋಣ. ಮೊದಲು ಪೇಸ್ಟ್ ಮಾಡ್ಕೊಂಡಿರೋ ಬೀಟ್ರೂಟ್ ಸೇರಿಸ್ಕೊಳ್ಳೋಣ. ಇನ್ನೊಂದು ಕಪ್ನು ಇದಕ್ಕೆ ಮಿಕ್ಸಿಗೆ ಸೇರಿಸಿ ನೀರು ಸೇರಿಸಿದ್ದೀನಿ. ನಾನು 1 ಕಪ್ನಷ್ಟು ನೀರು ಸೇರಿಸ್ಕೊಂಡಿರೋದು. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ದಪ್ಪ ಉಪ್ಪು ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ಬೆಲ್ಲ, ಹುಣಸೆ ರಸ, ಸಣ್ಣ ನೆಲ್ಲಿಕಾಯಿ ಗಾತ್ರದ್ದು ರಸ ತೆಗೆದಿಟ್ಕೊಂಡಿರೋದು, ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಚೆನ್ನಾಗಿ ಕುದಿಸ್ಕೊಳ್ಳೋಣ. ಚೆನ್ನಾಗಿ ಕುದಿತಾ ಇರೋದು. ಪುಡಿ ಹಾಕಿದ್ಮೇಲೆ 1-2 ನಿಮಿಷ ಕುದಿಸ್ಕೊಳ್ಳೋಣ. ರಸಮು ಒಳ್ಳೆ ಘಮ್ ಅಂತ ಸುವಾಸನೆ ಬರ್ತಾ ಇದೆ. ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಈ ಚಳಿಗಾಲಕ್ಕಂತೂ ಈ ರಸಮ್ ಹೇಳಿ ಮಾಡಿಸಿದ್ದು ನೋಡಿ, ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ರಸಮು ಚೆನ್ನಾಗಿ ಕುದಿತಾ ಇದೆ. ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಇಂಗಿನ ಒಗ್ಗರಣೆ ರೆಡಿ ಮಾಡ್ಕೊಂಡಿರೋದು. ಬಿಸಿ ಬಿಸಿಯಾದ ಬೀಟ್ರೂಟ್ ರಸಮ್ ರೆಡಿಯಾಗಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.